ನಾವ್ ಸರ್ಕಾರ ಕೆಡವಲ್ಲ ಮುಖ್ಯಮಂತ್ರಿ ಅಲ್ಲೇ ಕೆಳಗಿಳಿಸ್ಬೇಕು ಇವಾಗ ನೋಡಿ ಬಂದಾಗ ಅಧಿಕಾರಕ್ಕೆ ನಾವು ಆ ಭಾಗ್ಯ ಕೊಡ್ತೀವಿ ಈ ಭಾಗ್ಯ ಕೊಡ್ತೀವಿ ಏನ್ ಕೊಟ್ರಿ ನೀವು ಭಾಗ್ಯ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿ ಎದುರ್ಸಿ ಸತ್ಯಕ್ಕೆ ಹೋರಾಡ್ತಾ ಇದೀವಿ ಸತ್ಯಕ್ಕೆ ಹೋರಾಡ್ತಾ ಇದೀವಿ ಎಷ್ಟು ಜನಕ್ಕೆ ಗೊತ್ತಿಲ್ಲ ನಾವು ರಾಜೀನಾಮೆ ಕೊಡಲ್ಲ ನಾವು ಯಾವ ಮಾಡಲ್ಲ ಇದ್ ಮಾಡಲ್ಲ ನಿಮ್ ನೈತಿಕತೆ ಇಲ್ಲ ನೈತಿಕತೆ ಇಲ್ದ್ರೆ ಸರ್ಕಾರ ನಮ್ಗೆ ಬೇಡ ಯಾಕೆ ಬಿಜೆಪಿ ಸರ್ಕಾರ ಇದ್ದಾಗ ಎಲ್ಲ ಲೂಟಿ ಹೊಡಕ್ ಬರ್ತದಿಲ್ಲ ಏನು ಗ್ಯಾರಂಟಿಗಳಂತ ಏನಂತ ಕೊಡ್ತಾರ ನೋಡಿ ಅದನ್ನ ಊಹಾಪೋಗ ಮಾಡಿ ಎಲ್ಲಾ ಸುಮ್ನೆ ಗಿಮಿಕ್ಸ್ ಮಾಡಿ ಒಳ್ಳೇದ್ ಮಾಡ್ಬೇಕಂತ ಇದ್ರೆ ಒಳ್ಳೇದ್ ಮಾಡಿ ಇಲ್ಲ ಅಂದ್ರೆ ರಾಜೀನಾಮೆ ಕೊಡಿ ರಾಜ್ಯ ಸರ್ಕಾರದ ಹಗರಣಗಳ ಕುರಿತು ಏನು ಪಾದಯಾತ್ರೆ ಹಮ್ಮಿಕೊಂಡಿದ್ದಾರೆ ಬಿಜೆಪಿ ಹಾಗೂ ಜೆ ಡಿ ಎಸ್ ಇದು ದ್ವಿತೀಯ ದಿನಕ್ಕೆ ಕಾಲಿಟ್ಟಿದೆ ಈಗಾಗಲೇ ನನ್ನ ಜೊತೆ ಈ ಪಾದಯಾತ್ರೆಯಲ್ಲಿ ಏನು ಭಾಗವಹಿಸಿರುವಂತಹ ಮಲ್ಲೇಶ್ವರಂ ಏನು ಮಲ್ಲೇಶ್ವರಂನ ಬಿಜೆಪಿ ಕಾರ್ಯಕರ್ತರು ಬಿಜೆಪಿ ಕಾರ್ಯಕರ್ತರು ನಮ್ಮ ಜೊತೆ ಇದ್ದಾರೆ ಏನು ಹೇಳ್ತಾರೆ ಹೇಳೋಣ ಎಸ್ ಮ್ಯಾಮ್ ನಮಸ್ತೆ ಮೊದಲೇದಾಗಿ ಈ ಒಂದು ಏನು ಪಾದಯಾತ್ರೆ ಏನು ಮೂಢ ವಿಚಾರ ಇರ್ಬೋದು ಅಥವಾ ಸರ್ಕಾರದ ವಿವಿಧ ಹಗರಣಗಳ ವಿಚಾರವಾಗಿ ಏನು ಹೇಳಕ್ಕೆ ಬಯಸ್ತೀರಾ ಸರ್ ಇದು ಕಾಂಗ್ರೆಸ್ ಸರ್ಕಾರ ಯಾವಾಗ ಅಧಿಕಾರಕ್ಕೆ ಬಂತು ಅವಾಗನೇ ಬಂದಾಗ ಸಿದ್ದರಾಮಯ್ಯನವರು ಸಿ ಎಂ ಏನು ಹೇಳಿದ್ರು ಇದು ಹಗರಣ ಹಗರಣ ಇಲ್ದಿರ ಹಗರಣ ಇಲ್ದಿರ ನಾವು ಸರ್ಕಾರ ಮಾಡ್ತಿದ್ದೀವಿ ಅವಾಗ ನಮ್ಮ ಬಿ ಜೆ ಪಿ ಸರ್ಕಾರ ಇದ್ದಾಗ ಪೇ ಸಿ ಎಮ್ ಮಾತದೂ ಫಾರ್ಟಿ ಪರ್ಸೆಂಟ್ ಸರ್ಕಾರ ಅಂತ ಹೇಳಿದರು ನಾವು ಅವರು ಅವರು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ನಾವು ಹಗರಣ ಇಲ್ದಿರ ಸರ್ಕಾರಕ್ಕೆ ಮಾಡ್ತೀವಿ ಹಗರಣ ಇಲ್ದಿರ ಸರ್ಕಾರ ಕೊಡ್ತೀವಿ ಅಂತ ಹೇಳಿದರು ಆಗ ಇತ್ತೀಚೆಗೆ ಹಗರಣ ಒಂದು ಸೆಕೆಂಡು ಸೆಕ್ಯೂರಿಟಿ ಇಲ್ಲ ಸುರಕ್ಷತೆ ಇಲ್ಲ ಇಲ್ಲಿ ನಿನ್ನೆ ನೋಡಿ ಒಂದು ಪಿ ಎಸ್ ಐ ಆತ್ಮಹತ್ಯೆ ಅಂತ ಹೇಳ್ತಾರೆ ಒಬ್ಬರು ಇಲ್ಲ ನ್ಯಾಚುರಲ್ ಡೆತ್ ಅಂತ ಹೇಳ್ತಾರೆ ಈ ಇದು ಬಂದು ಸಿದ್ದರಾಮಯ್ಯ ಅವ್ರದ್ದು ಡೈರೆಕ್ಟು ಕೈ ಬಾಳ ಇದೆ ಇದು ಮೂಡ ಸ್ಕ್ಯಾಮ್ನಲ್ಲಿ ಮತ್ತು ಇವಾಗ ವಾಲ್ಮೀಕಿ ಹಗರಣನೂ ಆಗಿದೆ ಎರಡು ಡೈರೆಕ್ಟು ಸಿದ್ದರಾಮಯ್ಯ ಅವರು ಡೈರೆಕ್ಟು ಇದು ಅವ್ರದ್ದು ಕೈವಾಡ ಇರೋದ್ರಿಂದ ಅವ್ರಿಗೆ ರಾಜೀನಾಮೆ ಕೊಡಿ ಅಂತ ನಾವು ಕೇಳ್ಕೊತಾ ಇದ್ದೀವಿ ಮತ್ತು ಅವರು ಬೇರೆ ಸರ್ಕಾರದ ಬಗ್ಗೆ ಹೇಳುವಾಗ ಅವ್ರ ಸರ್ಕಾರ ಹೇಗೆ ನಡೆಸ್ತಾ ಇದೆ ಅವ್ರು ಏನಕ್ಕದ ಅವ್ರೇನು ಹೇಳ್ತಾ ಇದ್ದಾರೆ ಅಸೆಂಬ್ಲಿನಲ್ಲಿ ಎಮ್ ಎಂಬತ್ತೊಂದು ಎಂಬತ್ತೊ ಎಂಬತ್ತೊಂಬತ್ತು ಸ ಕೋಟಿ ಹಗರಣ ಆಗಿದೆ ಅಂತ ಇಷ್ಟು ತಿಂದರೂ ದುಡ್ಡೇ ದೊಡ್ಡ ಜಾಸ್ತಿ ತಿಂದರೂ ದುಡ್ಡೇ ಮತ್ತು ಅವ್ರು ಹೇಳ್ತಾ ಇರೋದು ನನಗೂ ಇದಕ್ಕೆ ಸಂಬಂಧ ಇಲ್ಲ ಅಂತ ಇವಾಗ ಫೈನಾನ್ಸ್ ಮಿನಿಸ್ಟ್ರ್ ಅವರೇ ಆಗಿರೋದ್ರಿಂದ ಇವಾಗ ಅವರೇ ಮುಖ್ಯಮಂತ್ರಿ ಆಗೋದ್ರಿಂದ ಅವರೇ ಇನ್ಚಾರ್ಜ್ ಇರ್ತಾರೆ ಎಲ್ಲದಕ್ಕೂ ಹಣಕಾಸಿನ ವ್ಯವಹಾರ ಆಗಲಿ ಏನಕ್ಕೂ ಅವರೇ ಇನ್ಚಾರ್ಜ್ ಇರೋದ್ರಿಂದ ಒಂದು ನೈತಿಕತೆಯಿಂದ ಒಂದು ಮಾರಲ್ ಗ್ರೌಂಡ್ಸ್ ಮೇಲೆ ಅವರು ಮೊದಲೇ ಕೊಟ್ಟಿರಬೇಕಿತ್ತು ರಾಜೀನಾಮೆ ನಾವು ಇಷ್ಟೆಲ್ಲ ಮಾಡಿನೂ ಅವರು ರಾಜೀನಾಮೆ ಕೊಡ್ತಿಲ್ಲ ಅಂದ್ರೆ ಇನ್ನೂ ಏನೋ ಇನ್ನೂ ಇನ್ನೂ ಮುಂದಕ್ಕೆ ಬಹಳಷ್ಟು ಸ್ಕ್ಯಾಮ್ಗಳು ಆಗೋದಿದೆ ಇನ್ನೂ ಬರೋದಿದೆ ಇವಾಗ ರಾಜಣ್ಣ ಅವ್ರದ್ದು ಮಂತ್ರಿಗಳು ರಾಜಣ್ಣ ಅವ್ರದ್ದು ಒಂದು ಕೋಆಪ್ರೇಟಿವ್ ಸೊಸೈಟಿನಲ್ಲಿ ಒಂದು ಸ್ಕ್ಯಾಮ್ ಇದೆ ಈ ಥರ ಬಹಳಷ್ಟು ಇನ್ನೂ ಬರೋದಿದೆ ಅದಕ್ಕೆ ನಾವು ಅದ್ರ ಮುಂಚೆ ನಾವು ನಿಮ್ ರಾಜೀನಾಮೆ ಕೊಡಿ ಅಂತ ಕೇಳ್ಕೊಂತ ಇದೀವಿ ತಾವು ಎಷ್ಟು ಪಾದಯಾತ್ರೆ ಮಾಡ್ತಾ ಇದ್ದೀರಾ ಆದ್ರೆ ಕಾಂಗ್ರೆಸ್ಸಿಗರು ಕಾಂಗ್ರೆಸ್ ನಾಯಕರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ತಾವು ಎಷ್ಟೇ ಏನು ಪಾದಯಾತ್ರೆ ಮಾಡಿದ್ರು ಇಲ್ಲಿಂದ ಡೆಲ್ಲಿವರೆಗೂ ಪಾದಯಾತ್ರೆ ಮಾಡಿದ್ರು ಕೂಡ ನಾವು ನಮ್ಮ ನಮ್ಮ ಸರ್ಕಾರವನ್ನು ಅಲ್ಲಿಸೋಕ್ ಆಗಲ್ಲ ನಮ್ಮ ಸರ್ಕಾರ ಬೀಳಲ್ಲ ಅಲ್ಲ ನೈತಿಕತೆ ಸ್ವಲ್ಪ ಆದ್ರೂ ಇರಬೇಕು ನೈತಿಕತೆ ಇಲ್ದಿರೋ ಜನಗಳಿಗೆ ಏನಕ್ಕೆ ಹೇಳೋಕ್ಕಾಗತ್ತೆ ಅದೇ ನಮ್ಮ ಸರ್ಕಾರದಲ್ಲಿ ಈ ತರ ಆಗಿದ್ರೆ ಯಾವಾಗಲೂ ರಾಜೀನಾಮೆ ಕೊಟ್ಟು ಹೋಗ್ತಾ ಇದ್ರು ಅವ್ರಿಗೆ ನೈತಿಕತೆ ಅನ್ನೋದು ಇಲ್ದಿರಗೋಸ್ಕರ ಮಾತಾಡ್ತಾ ಇದ್ದಾರೆ ಅವ್ರು ಇನ್ನೂ ಮುಂದಕ್ಕೆ ಏನೇನೋ ಮಾಡಬೇಕು ಅಂತ ಬಂದಿರೋದು ಅವರು ಇವಾಗ ನೋಡಿ ಬಂದಾಗ ಅಧಿಕಾರಕ್ಕೆ ನಾವು ಆ ಭಾಗ್ಯ ಕೊಡ್ತೀವಿ ಈ ಭಾಗ್ಯ ಕೊಡ್ತೀವಿ ಏನು ಕೊಟ್ರಿ ನೀವು ಭಾಗ್ಯ ಏನು ಕೊಡ್ತೀವಿ ಎಷ್ಟು ಜನಕ್ಕೆ ಸೇರೈತೆ ನೀವು ಕೊಟ್ಟಿರೋ ಭಾಗ್ಯ ನಾವು ಕೊಟ್ಟಿರೋ ಮಾತು ನಡೆಸಿದ್ದೀವಿ ನಾವು ಈಡೇರಿಸಿದೀವಿ ಏನು ನೀವು ಹೋಗಿ ನಾರ್ಮಲ್ ಕೇಳಿ ನೋಡಿ ಅಂತ ಆ ಥರ ಕೊಟ್ಟಿರೋ ಮಾತು ಅವ್ರು ಅವಾಗ ಮಾಡಿದ್ದಿಲ್ಲ ಅದೇ ಥರ ಈ ಅವರು ನಾವು ರಾಜೀನಾಮೆ ಕೊಡಲ್ಲ ನಾವು ಯಾವ ಮಾಡಲ್ಲ ಇದು ಮಾಡಲ್ಲ ನಿಮ್ ನೈತಿಕತೆ ಇಲ್ಲ ನೈತಿಕತೆ ಇಲ್ದಿರ ಸರ್ಕಾರ ನಮಗ್ ಬೇಡ ಕಳೆದ ಬಾರಿ ಬಿ ಜೆ ಪಿಗರು ಭ್ರಷ್ಟಾಚಾರವನ್ನು ಮಾಡಿದ್ರು ಆ ನಿಟ್ಟಿನಲ್ಲಿ ಈಗ ಆ ಒಂದು ಪಾಪವನ್ನು ತೊಳೆದುಕೊಳ್ಳುವ ನಿಟ್ಟಿನಲ್ಲಿ ಒಂದು ಪಾದಯಾತ್ರೆ ಕೈಗೊಂಡಿದ್ದಾರೆ ಅಂತ ಇಲ್ಲ ಆ ಥರ ಏನಕ್ಕೆ ಮಾಡ್ತೀವಿ ನಾವು ಆ ಥರ ಮಾಡಂಗಿದೆ ನಮ್ಮದು ಸರ್ಕಾರದಲ್ಲಿ ನಾವು ಒಂದು ಹಗರಣ ಮಾಡಿದ್ದೀವಿ ಅಂದರೆ ನೀವು ಮಾಡಬೇಕಿತ್ತು ನೀವು ಪಾರ್ಲಿಮೆಂಟ್ ಪಾರ್ ಅಸೆಂಬ್ಲಿನಲ್ಲಿ ಕ್ವಶನ್ಗಳು ಕೇಳಬೇಕಿತ್ತು ಇಲ್ಲ ಈ ಥರ ಪ ಇದು ಮ ಮೈಸೂರು ಚಲೋ ಆ ಚಲೋ ಈ ಚಲೋ ಮಾಡಬೇಕಿತ್ತು ಏನಕ್ಕೆ ಮಾಡಿಲ್ಲ ನೀವು ಅವಾಗ ಏನು ಇಲ್ಲ ಮಾಡೋದಕ್ಕೆ ಈಗ ಇದೇ ನಾವು ಮಾಡ್ತಾ ಇದ್ದೀವಿ ನಾವು ಆ್ಯಸ್ ಎ ಅಪೋಸಿಷನ್ನಲ್ಲಿ ನಾವು ಏನು ವಿರೋಧ ಪಕ್ಷದಲ್ಲಿ ನಾವು ಏನು ಮಾಡಬೇಕು ಅಂತ ಅದು ಇದ್ದೀವಿ ನೀವು ವಿರೋಧ ಪಕ್ಷದ ನೀವು ಸುಮ್ಮನೆ ಇದ್ರಿ ಏನಕ್ಕೆ ಮಾಡಿಲ್ಲ ಏನದು ಇದ್ರೆ ತಾನೇ ನೀವು ಮಾಡಬೇಕು ಏನಕ್ಕೆ ಮಾಡಿಲ್ಲ ನೀವು ಅವಾಗ ರಾಜ್ಯಪಾಲರನ್ನ ಮುಂದಿಟ್ಕೊಂಡು ಏನೋ ರಾಜಕೀಯ ಮಾಡ್ತಾ ಇದಾರೆ ಸೊ ಆ ನಿಟ್ಟಿನಲ್ಲಿ ಸರ್ಕಾರವನ್ನ ಅಸ್ಥಿರಗೊಳಿಸುವಂತ ಪ್ರಯತ್ನ ಇದು ಅಂತ ನೋಡಿ ಇವಾಗ ಗವರ್ನರ್ ಏನ್ ನೋಟಿಸ್ ಕೊಟ್ಟ ಕೊಟ್ಟಿದ್ದಾರೆ ಅದು ಕಾನ್ಸ್ಟಿಟ್ಯೂಷನಲ್ ಪವರ್ಸ್ ಅವ್ರದ್ದು ನಾವು ನೀವು ಮಾಡ್ತಾಡಕ್ಕಾಗಲ್ಲ ಸಂವಿಧಾನ ಏನು ಹೇಳಿದೆ ಅದರ ಪ್ರಕಾರ ಅವ್ರು ನೋಟಿಸ್ ಕೊಟ್ಟಿದ್ದಾರೆ ಇದು ನಾವು ಹೇಳಿ ಕೊಟ್ಟಿರೋದು ಇಲ್ಲ ಬೇರೆಯವ್ರು ಹೇಳಿ ಕೊಟ್ಟಿರೋದಲ್ಲ ಕಾನ್ಸ್ಟಿಟ್ಯೂಷನಲ್ ಪವರ್ಸ್ ಏನ್ ಗವರ್ನರ್ಗೆ ಇರತ್ತೆ ಅದರ ಪ್ರಕಾರ ಅವರು ಕೆಲಸ ಮಾಡಿದ್ದಾರೆ ಸರ್ ನಮಸ್ಕಾರ ನಮಸ್ಕಾರ ಮೊದಲೇದಾಗಿ ಈ ಒಂದು ಪಾದಯಾತ್ರೆ ಸೊ ಏನು ಮೂಢ ಹಗರಣ ಇರ್ಬೋದು ಸರ್ಕಾರದ ವಿವಿಧ ಹಗರಣಗಳಿರ್ಬೋದು ಈ ಹಗರಣಗಳ ಕುರಿತಾಗಿ ಏನು ಹೇಳ್ತೀರಾ ಸರ್ಕಾರಕ್ಕೆ ಏನು ಒತ್ತಾಯ ಮಾಡಕ್ ಬಯಸ್ತೀರಾ ಮೊದಲನೇ ನಮ್ಮ ಮಲ್ಲೇಶ್ವರಂ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಡಾಕ್ಟರ್ ಅಶ್ವಥ್ ನಾರಾಯಣ್ ಅವರ ನೇತೃತ್ವದಲ್ಲಿ ಬೆಂಗಳೂರಿಂದ ಮಲ್ಲೇಶ್ವರಮಿಂದ ಇಪ್ಪತ್ತೈದು ಬಸ್ ಬಂದಿದ್ದೀವಿ ಎರಡು ಸಾವಿರ ಜನ ಬಂದಿದ್ದೀವಿ ಈಗ ಏನು ವಾಲ್ಮೀಕಿ ಜಯ ಜನಾಂಗದ ನೂರ ಎಂಬತ್ತೇಳು ಕೋಟಿ ಸಿದ್ದರಾಮಯ್ಯ ಸರ್ಕಾರ ನುಂಗಿದ್ದಾರೆ ಅದು ಸದನದಲ್ಲೇ ಹೇಳಿದ್ದಾರೆ ನೂರ ಎಂಬತ್ತೇಳು ಕೋಟಿ ಅಲ್ಲ ಎಂಬತ್ತೇಳು ಕೋಟಿ ಅಂತ ನೂರ ಎಂಬತ್ತೇಳು ಕೋಟಿ ನುಂಗಿ ನೀರು ಕುಡಿದಿದ್ದಾರೆ ಮತ್ತು ಎಸ್ ಸಿ ಜನಾಂಗದ್ದು ಇಪ್ಪತ್ತೈದು ಕೋಟಿ ನ ಇಪ್ಪತ್ತೈದು ಕೋಟಿ ಅದ್ರ ಬೇರೆ ತಿಂದಿದ್ದಾರೆ ಈಗ ಒಂದು ಉದಾಹರಣೆ ಏನಂದರೆ ಮೈಸೂರಲ್ಲಿ ಯಾವುದೋ ಒಂದು ಕೆಂಗೇರಿಯಲ್ಲಿ ಒಂದು ಜಾಗ ತೊಗೊಂಬಿಟ್ಟು ಹದಿನಾಲ್ಕು ನಲ್ವತ್ಮೂರು ಸೈಟು ಅದ್ರನ್ನ ನಮಗೆ ಸದಾಶಿವಗರದಲ್ಲಿ ಕೊಡಿ ಅಂದರೆ ಯಾರು ಒಪ್ತಾರೆ ಅದ್ರ ವಿರುದ್ಧ ನಮ್ಮ ನಾಯಕರು ರಾಷ್ಟ್ರ ರಾಜ್ಯ ಮಟ್ಟದ ನಾಯಕರು ಎಲ್ಲರೂ ನಿನ್ನೆಯಿಂದ ಮೈಸೂರು ಚಲ ಕಾರ್ಯಕ್ರಮ ನಡೀತಾ ಇದೆ ಅದರಿಂದ ಪಾದಯಾತ್ರೆ ನಾವು ಇವತ್ತು ನಮಗೆ ಅವಕಾಶ ಕೊಟ್ಟಿದ್ದಾರೆ ನಮ್ಮ ಮಲ್ಲೇಶ್ವರಂ ಜನಪ್ರಿಯ ಶಾಸಕರ ನೇತೃತ್ವದಲ್ಲಿ ಇಂದು ನಾವು ಮಲ್ಲೇಶ್ಪುರ ಈ ರಾಮನಗರದಿಂದ ಮೈಸೂರು ಚಲ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಪಾದಯಾತ್ರೆಯನ್ನು ಮಾಡ್ತಾ ಇದ್ದೀರಾ ಪಾದಯಾತ್ರೆಗೆ ಒಂದು ಏನು ಮಾಡಿರುವಂಥ ಉದ್ದೇಶ ಏನಿದೆ ಅದು ಈಡೇರಬೇಕು ಮಾಡಿದ ನಂತರ ಸೊ ಆದರೆ ಬಿ ಜೆ ಪಿ ಈಗ ಸದ್ಯದ ಮಟ್ಟಿಗೆ ಕಾಂಗ್ರೆಸ್ ನಾಯಕರುಗಳು ಏನು ಹೇಳ್ತಾ ಇದ್ದಾರೆ ಅದರಲ್ಲೂ ಡಿ ಕೆ ಶಿವಕುಮಾರ್ ಅವರು ನೀವು ಯಾವುದೇ ಎಷ್ಟೇ ಪಾದಯಾತ್ರೆ ಮಾಡಿದರೂ ಕೂಡ ನಮ್ಮ ಸರ್ಕಾರವನ್ನು ಅಲ್ಲಾಡಿಸಲು ಸಾಧ್ಯವಿಲ್ಲ ಅದೇ ನಿಟ್ಟಿನಲ್ಲಿ ಏನು ನಮ್ಮ ಏನು ಸರ್ಕಾರ ಬಿದ್ದ ತಕ್ಷಣ ಹೊಡೆದೋಗೋಕೇನು ಮಡಿಕೆ ಅಲ್ಲ ನಮ್ಮ ಸರ್ಕಾರವೂ ಬಿಳ್ಸೋಕ್ಕಾಗಲ್ಲ ಅನ್ನುವಂಥ ಅವ್ರ ತ ಮಾತಿನ ತಾತ್ಪರ್ಯ ಏನು ಹೇಳ್ತೀರ ಈಗ ನಮ್ಮ ಯಡಿಯೂರಪ್ಪ ಸ ಮುಖ್ಯಮಂತ್ರಿ ಆಗಿದ್ದಾಗ ಯಾವುದೋ ಒಂದು ಸಣ್ಣ ಹಗರಣ ಬಂದಾಗ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಈಚೆ ಬಂದರು ಹಗರಣ ಅದನ್ನು ಮೇಲೆ ಮತ್ತೆ ಮುಖ್ಯಮಂತ್ರಿ ಆಗರು ಇವ್ರದ್ದು ಹಗರಣ ಬಂದಿದೆ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಎದುರಿಸಿ ಆಮೇಲೆ ಅದು ಹಗರಣ ಅಲ್ಲ ಅಂದ್ರೆ ಮುಂದುವರಿ ಮುಖ್ಯಮಂತ್ರಿ ಸ್ಥಾನ ಆದರೆ ಈಗ ಸದ್ಯದ ಮಟ್ಟಿಗೆ ಏನು ಮೂಡಾ ಹಗರಣ ಇರಬಹುದು ಹಾಗೇನೇ ವಾಲ್ಮೀಕಿ ಹಗರಣ ಇರ್ಬೋದು ವಾಲ್ಮೀಕಿ ಹಗರಣದಲ್ಲಿ ಒಂದಷ್ಟು ಆರೋಪಿಗಳನ್ನು ಏನು ಈಗಾಗಲೇ ಜ ಆರೋಪಿಗಳನ್ನು ಈಗಾಗಲೇ ಜೈಲು ಸೇರಿದ್ದಾರೆ ಸೊ ಈಗ ನಿಮ್ಮ ಹೋರಾಟ ಮತ್ತು ಮೂಢ ವಿಚಾರವಾಗಿ ಇದ್ರೂ ಕೂಡ ವಾಲ್ಮೀಕಿ ಹಗರಣದ ಮಾತು ಕೂಡ ಕೇಳಿ ಬರ್ತಾ ಇದೆ ಸೊ ವಾಲ್ಮೀಕಿ ವಿಚಾರವಾಗಿ ತಮಗೆ ತಕ್ಕ ಮಟ್ಟಿಗಿನ ನ್ಯಾಯ ದೊರಕಿ ದೊರಕಿಲ್ಲ ಅಂತ ಅನಿಸ್ತಿದೆ ಹೇಗೆ ನೂರಕ್ಕೆ ನೂರು ಪರ್ಸೆಂಟು ನಮಗೆ ನ್ಯಾಯ ಅಲ್ಲಿ ಏನಕ್ಕೆ ಕ್ಲರ್ಕ್ ಚಂದ್ರಶೇಖರ್ ಅವರೇ ಅದ್ರ ಹಗರಣದಲ್ಲಿ ಸಿಗಾಕೊಂಡು ನೇಣಾಕೊಂಡು ಒಬ್ಬರು ತೀರೋಗಿದ್ದಾರೆ ಇದಕ್ಕಿಂತ ಇನ್ನೇನ್ ಬೇಕು ನಿಮಗೆ ಕೂಡ ತಾವು ಏನು ಪಾದಯಾತ್ರೆಗೆ ಬಂದಿದ್ದೀರಾ ಸೊ ಸಾಮಾನ್ಯವಾಗಿ ಈಗಿನ ಒಂದು ಕಾಲಘಟ್ಟದಲ್ಲಿ ಸೊ ಒಂದು ಅರ್ಧ ಕಿಲೋಮೀಟರ್ ಒಂದು ಕಿಲೋಮೀಟರ್ ನಡೆಯೋದೇ ಕಷ್ಟ ಸೊ ಆ ನಿಟ್ಟಿನಲ್ಲಿ ನೀವು ಇವಾಗ ಇಷ್ಟು ಬೆಂಗಳೂರಿಂದ ಮೈಸೂರಿಗೆ ನೂರ ಇಪ್ಪತ್ತೆಂಟು ಕಿಲೋಮೀಟರ್ ಪಾದಯಾತ್ರೆ ಸೊ ಪ್ರತಿದಿನೂ ಕೂಡ ಒಂದು ಇಪ್ಪತ್ತು ಇಪ್ಪತ್ತೆರಡು ಕಿಲೋಮೀಟರ್ ಪಾದಯಾತ್ರೆ ಸೊ ಮಾಡ್ತೀರಾ ಮಾಡ್ತೀವಿ ಖಂಡಿತ ಮಾಡ್ತೀವಿ ನಾವು ಹೋರಾಟ ಮಾಡ್ತಾ ಹಾಗೆ ಆಗಿರೋ ಹಗರಣ ಎಷ್ಟು ದೊಡ್ಡದಾಗಿದೆ ಅಂದ್ರೆ ಅವ್ರು ಯಾವುದು ಒಪ್ಕೊಳ್ತಾ ಇಲ್ಲ ಕೆಲವು ಆಗಲೇ ಅದನ್ನು ಇನ್ನೂ ನಾವು ಮೆರವಣಿಗೆಯಲ್ಲಿ ಪಾತ್ರದಲ್ಲಿ ಭಾಗವಹಿಸಿ ಜನಗಳಿಗೆ ತಿಳಿಸ್ಬೇಕು ಅಂದರೆ ನಮ್ಮ ಇದು ಮಾಡಿ ನಾವು ಏನೇ ಆದ್ರೂ ಇದು ಬಿಡೋದಿಲ್ಲ ಕಡೆವರೆಗೂ ಬಿಡೋದಿಲ್ಲ ನಾವು ಸತ್ಯ ನಾವು ಸತ್ಯಕ್ಕೆ ಎಷ್ಟು ಎಷ್ಟೋ ಜನ ಗೊತ್ತಿಲ್ಲ ಈಗ ಪಾದಯಾತ್ರೆ ಮಾಡ್ತಾ ಇದ್ದೀರಾ ಪಾದಯಾತ್ರೆ ಪೂರ್ಣಗೊಂಡ ಬಳಿಕ ತಮ್ಮ ಏನು ಈಡೇರಿಕೆ ನೀವು ಏನು ಬಯಸಿದಿರಲ್ವಾ ಓ ಅದು ಇಡೀರುತ್ತೆ ನಂಬಿಕೆ ಇದೆ ನಿಮಗೆ ನಮಗೆ ಇದೆ ಅಂತ ನಂಬಿಕೆ ಇದೆ ಜನಗಳು ಬಿಡೋದಿಲ್ಲ ನಾವು ಬಿಡ್ಬೋದು ಜನಗಳು ಬಿಡೋದಿಲ್ಲ ಈಗ ಎಷ್ಟೋ ಜನಕ್ಕೆ ಗೊತ್ತಾಗಿದೆ ಎಷ್ಟೊಂದು ಗೊತ್ತಿರಲಿಲ್ಲ ಇವಾಗ ದಿನ ದಿನ ಈ ಪಾದಯಾತ್ರೆಯಿಂದ ಜನಗಳು ಸೇರ್ತಾ ಇದ್ದಾರೆ ದಿನ ದಿನ ಸೇರ್ತಾ ಇದ್ದಾರೆ ಎಷ್ಟೋ ಜನ ಕೇಳ್ತಾ ಇದ್ದಾರೆ ಏನಿದು ಅಂತೇಳಿ ತಿಳ್ಕೊಂಡು ಬರ್ತಾ ಇದ್ದಾರೆ ಇದು ಖಂಡಿತ ಹೋರಾಟ ತುಂಬ ದೊಡ್ಡದಾಗತ್ತೆ ಸಕ್ಸಸ್ ಆಗುತ್ತೆ ನಾವು ಮಾಡೇ ಮಾಡ್ತೀವಿ ಜೈ ಭಾರತ್ ಮಾತಾಚಿ ಬಡವರದ ಹಣವನ್ನು ತಿಂದಿರ್ತಕ್ಕಂಥ ಗಂಗಾ ಕಲ್ಯಾಣ ಆಗಿರಲಿ ವಾಲ್ಮೀಕಿ ಅಭಿವೃದ್ಧಿಗೆ ಬಡವರಿಗೆ ಅಂತಾನೆ ಇಟ್ಟಿರ್ತಕ್ಕಂಥ ಹಣ ಅದನ್ನು ಯಾಕೆ ತಗೊಂಡು ಹೋಗಿ ಸರ್ಕಾರ ಯಾಕೆ ಬಿ ಜೆ ಪಿ ಸರ್ಕಾರ ಇದ್ದಾಗ ಎಲ್ಲ ಲೂಟಿ ಹೊಡೆಯಕ್ಕೆ ಬರ್ತದಿಲ್ಲೇನು ಹಾಂ ಈಗ ಅವ್ರಿಗೆ ಬೇಕಾಗಿರ್ತಕ್ಕಂಥ ಈಗ ಅವ್ರಿಗೇನು ಗಂಗಾ ಕಲ್ಯಾಣ ಕೊಡಬೇಕು ಇಲ್ಲ ಯಾವುದೋ ಒಂದು ಮನೆ ಕೊಡಬೇಕು ಅವ್ರಿಗೆ ಅಂತ ಮೀಸಲಾಗಿ ಇಟ್ಟಿರ್ತಕ್ಕಂಥ ಹಣನ ಬೇರೆ ಯಾತಕ್ಕೆ ಯಾಕೆ ಖರ್ಚು ಮಾಡಬೇಕು ಅದನ್ನು ಅವರೇ ಒಪ್ಕೊಂಬಿಟ್ಟಿದ್ದಾರೆ ಅಧಿವೇಶನದಾಗೆ ಸಿದ್ದರಾಮಯ್ಯವ್ರು ಒಪ್ಕೊಂಡ್ಬಿಟ್ಟಿದ್ದಾರೆ ಅದು ಫಸ್ಟ್ ಪ್ಲಸ್ ಪಾಯಿಂಟು ಈಗ ಮೂಡಾಗರಣದಾಗೆ ನಾವು ಪಾದಯಾತ್ರೆ ಹೋಗ್ತಾ ಇದ್ದೀವಿ ಅವರಿಗೂ ಹದಿನಾಲ್ಕು ಸೈಟ್ ಕೊಟ್ಟಿದ್ದಾರೆ ಅಂತ ಹೇಳಿದರೆ ಅವರು ನಾವು ಲೀಗಲ್ಲ ಮಾಡಿದೀವಿ ಅಂತಾರೆ ಇವು ನಾವು ಅನ್ಲೀಗಲ್ ಆಗಿ ನೀವು ಮಾಡ್ಕೊಂಡಿದ್ದೀರಾ ಇದಕ್ಕೆ ನೀವು ದಂಡ ತರಲೇಬೇಕು ನೀವು ಕರೆಕ್ಟಾಗಿ ಅದಿರಿ ಅನ್ನೋದಾದರೆ ಪ್ರಾಸಿಕ್ಯೂಷನ್ಗೆ ಅವಕಾಶ ಕೊಟ್ಟಾಗ ನೀವು ಕೋರ್ಟಲ್ಲಿ ಅದನ್ನು ಸಾಬೀತು ಮಾಡಬೇಕು ನಾನು ಅಪರಾಧ ಮಾಡಿಲ್ಲ ನಾನು ನಿರಾಪರಾಧಿ ಅಂತೇಳಿ ಕೋರ್ಟ್ನಾಗ ಅವರು ಸಾಬೀತು ಮಾಡಬೇಕು ಆವಾಗ ಅವರು ಬೇಕಾದ್ರೆ ಸರ್ಕಾರದ ಮತ್ತೆ ಬಲ್ಲ ನಾವು ಸರ್ಕಾರ ಕೆಡವಲ್ಲ ಮುಖ್ಯಮಂತ್ರಿ ಅನ್ನೇ ಎಸ್ ಸರ್ ತಮ್ಮ ಹೆಸರುವಾಮಿ ಅಂತ ನಾನು ನೋಡಿ ಹ ಎಪ್ಪತ್ಮೂರು ಸೆವೆಂಟಿ ತ್ರೀ ಇಪ್ಪತ್ಮೂರ ಸರ್ ನೋಡಿ ನೋಡಿ ಸರ್ ಸಿದ್ದರಾಮಯ್ಯನವರು ಪ್ರಮಾಣ ವಚನ ಸ್ವೀಕರಿಸಿದಾಗ ಸಂವಿಧಾನಬದ್ಧವಾಗಿ ನಾನು ಭ್ರಷ್ಟರಹಿತ ರಾಜಕೀಯ ರಾಜಕೀಯವನ್ನು ನಾನು ಕೊಡ್ತೀನಿ ಅಂತ ಹೇಳಿ ಇಲ್ಲದೇ ಇರ್ತಕ್ಕಂಥದ್ದನ್ನೆಲ್ಲ ಸೃಷ್ಟಿ ಮಾಡಿ ಈ ಇಲ್ಲಿ ಗ್ಯಾರಂಟಿಗಳಂತ ಏನಂತ ಕೊಡ್ತಾರೆ ನೋಡಿ ಅದನ್ನು ಊಹಾಪೋಹ ಮಾಡಿ ಎಲ್ಲ ಸುಮ್ಮನೆ ಗಿಮಿಕ್ಸ್ ಮಾಡಿ ಜನಗಳನ್ನು ಮಂಕಮರ್ಲು ಮಾಡಿ ರಾಜ್ಯ ಅಧಿಕಾರ ತೊಗೊಂಡ್ರು ಅಧಿಕಾರ ತೊಗೊಂಡಾದ ಮೇಲೆ ಜನಗಳಿಗೆ ಏನು ಆಶ್ವಾಸನೆ ಕೊಟ್ಟರು ಅದನ್ನು ನಡಿಬಾರ್ದ ಇವತ್ತು ಭ್ರಷ್ಟತೆ ಒಂದು ಸ್ವಲ್ಪ ಕೊಟ್ಟರು ಕೂಡ ನಾವಿದು ಬೇರೆ ಅವರು ವಿರೋಧ ಪಕ್ಷದ ನಾಯಕರಾಗಿದ್ದಕ್ಕಂಥ ಕಾಲದಲ್ಲಿ ಅವ್ರೇನು ಮಾಡಿದ್ರು ಒಂದು ಸಣ್ಣ ಒಂದು ವ್ಯವಸ್ಥೆ ಇದ್ದರು ಹೀಗೆ ಸಿಂಹವಾಗಿ ನಿಂತ್ಕೊಂಡು ಮಾತಾಡ್ತಿದ್ರು ಇವತ್ತು ಮಾಡ್ತಾ ಇದ್ದಾರೆ ಅವರು ಇವತ್ತು ನಿಮ್ಮ ತಪ್ಪು ಕಂಡಿದೆ ನೀವೇ ಒಪ್ಕೊಂಡಿದ್ದೀರಾ ಎಲ್ಲ ಇದೆ ನಿಮ್ಮ ತಪ್ಪಿದ್ರೆ ಯಾಕೆ ನೀವು ಮೂಡಾಗರಣದಲ್ಲಿ ನೀವು ಧೈರ್ಯವಾಗಿ ಅಸೆಂಬ್ಲಿನಲ್ಲಿ ಕ್ವೆಶನ್ ಹೇಳ್ಬೋದಾಗಿತ್ತಲ್ಲ ನೀವು ಉತ್ತರ ಕೊಡ್ಬೋದಾಗಿತ್ತಲ್ಲ ಕೊಡಲಿಲ್ಲ ಇವತ್ತು ಎಲ್ಲ ವಿಷಯಗಳಲ್ಲಿ ಇವತ್ತು ನಮ್ಮಲ್ಲಿ ಒಬ್ಬ ದ ನಮ್ಮ ದಲಿತ ಒಬ್ಬ ಏನು ಮಾಡಿದಾನೆ ಒಬ್ಬ ಬರೀ ಟ್ರಾನ್ಸ್ಫರ್ ಕೇಸ್ಗೆ ಮೂವತ್ತು ಲಕ್ಷ ಕೇಳಿ ಒಬ್ಬರು ನಿಮ್ಮ ಶಾಸಕರು ಕೇಳಿ ಇವತ್ತು ಅವನು ಪ್ರಾಣ ತೆತ್ತಿದ್ದಾನೆ ಅಲ್ಲಿ ಚಂದ್ರಶೇಖರ್ ಅಂತ ಪ್ರಾಣ ತತ್ತರು ಇನ್ನೂ ಎಷ್ಟು ಜನ ತೆಗೆದುಕೋತೀರ ನೀವು ಹೇಳಿ ಎಷ್ಟು ಜನ ಇವತ್ತು ತೆತ್ಕೊತೀರಾ ಇಡೀ ದೇಶದ ಜನಕ್ಕೆ ರಾಜ್ಯದ ಜನಕ್ಕೆ ನಿಮ್ಮ ನಿಮ್ಮ ಬಂಡಾಟ ಗೊತ್ತಾಗಿದೆ ಇವತ್ತು ನೀವೇನು ಮಾಡ್ತಿದ್ದೀರಾ ಹೇಳಿದ್ರೆ ಅಂದರೆ ಅಲ್ಲಿ ಇದು ಮಾಡ್ತಿದ್ದೀರಾ ನಾವು ಎದುರಿಸ್ಬಿಟ್ರೆ ಎದುರ್ಕೊಂಬರ್ತಾರೆ ಅಂತ ಖಂಡಿತ ಹೆದರೋದಿಲ್ಲ ನೀವು ನೀವು ರಾಜೀನಾಮೆ ಕೊಡೋವರೆಗೂ ಬಿಡಲ್ಲ ಈ ಜನ ಬಿಡಲ್ಲ ಬಿಡೋದೇ ಅಲ್ಲ ನಾವು ಇವತ್ತು ಬಿಜೆಪಿ ಬರೀ ಜೆ ಡಿ ಎಸ್ ಅಲ್ಲ ಇಡೀ ರಾಜ್ಯದ ಜನ ದಂಗೆ ಅಂತ ಹೇಳ್ತಾರೆ ನಿಮ್ಮ ಬ ಪಳ್ಳ ಮಾತು ಇಲ್ಲ ನೀವು ಪಳ್ಳು ದಯವಿಟ್ಟು ಹೇಳ್ಬೇಡಿ ಒಳ್ಳೇದು ಅಂತ ಇದ್ದರೆ ಒಳ್ಳೇದು ಮಾಡಿ ಇಲ್ಲ ಅಂದ್ರೆ ರಾಜೀನಾಮೆ ಕೊಡಿ ನೀವು ಒಳ್ಳೇದು ಅಂತ ಸಾಬೀತಾದರೆ ಭಗವಂತ ನಿಮ್ಮ ತಿರ್ಗಾ ಮತ್ತೆ ಅಧಿಕಾರ ತಗೊಳ್ಳಿ ಎಸ್ ಗ್ಯಾರಂಟಿ ಯೋಜನೆಗಳನ್ನ ಕೊಡ್ತೀವಿ ಅಂತ ಭರವಸೆ ಕೊಟ್ಟರು ಸರ್ಕಾರಕ್ಕೆ ಅಂದ್ರೆ ಏನು ಸರ್ಕಾರ ಅಸ್ತಿತ್ವಕ್ಕೆ ಬಂತು ಕಾಂಗ್ರೆಸ್ ಸರ್ಕಾರ ಅಂತ ಹೇಳಿದ್ರಿ ಸೊ ಈ ಗ್ಯಾರಂಟಿ ಯೋಜನೆಗಳು ಏನಾಗಿದೆ ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್ ಗ್ಯಾರಂಟಿಗೆ ಯೋಜನೆಗಳು ನಿಜವಾಗ್ಲೂ ಸುಳ್ಳು ಸರ್ ಗಿಮಿಕ್ಸು ಅಂದರೆ ಏನು ಗೊತ್ತಾ ಅಲ್ಲಿ ಯಾರೋ ಒಬ್ಬರು ಯಾರು ಚೆನ್ನಾಗಿ ನೋಡ್ತಾರೆ ನೋಡಿ ಅವ್ರಿಗೆ ಸ್ವಲ್ಪ ಕೊಟ್ಬಿಡೋದು ಅಲ್ಲಿ ಎರಡು ಮೂರು ತಿಂಗಳು ನಿಲ್ಸೋದು ತಿರ್ಗಾ ಇವ್ರ ಮೂರು ತಿಂಗಳು ಕೊಡೋದು ಅಲ್ಲಿ ಮೂರು ತಿಂಗ್ಳು ತಿಳೋದು ಎಲ್ಲ ಸರ್ಕಾರದ ದುಡ್ಡನ್ನು ಗೊಟ್ಟಿ ಎಲ್ಲ ಬಂದು ಬೇರೆಯವ್ರದು ಯಾವ್ದು ಇದೆ ನೋಡಿ ಅವ್ರದೆಲ್ಲ ದುಡ್ಡು ತಗೊಂಡು ಇವ್ರಿಗೆ ಗಿಮಿಕ್ಸ್ ಮಾಡೋದು ನಾವು ಆಶ್ವಾಸನೆ ಕೊಟ್ಬಿಟ್ಟಿದ್ದೀವಿ ಇನ್ನೇನು ಮಾಡೋದು ನಮ್ಮ ಮರ್ಯಾದೆ ಹೋಗ್ತದೆ ಎಮ್ ಪಿ ಎಲೆಕ್ಷನಲ್ಲಿ ನಾವು ಸೋತೋಗ್ಬಿಡ್ತೀವಿ ನಮ್ಗೇನಾದರೂ ಬರಲಿ ಅಂತ ಹೇಳ್ಬಿಟ್ಟು ಗಿಮಿಕ್ಸ್ ಮಾಡಿದ್ರು ಆ ಎಮ್ ಪಿ ಎಲೆಕ್ಷನ್ ಚುನಾವಣೆ ಮುಗಿದೋದ್ಮೇಲೆ ಅವತ್ತಿಂದ ಯಾರಿಗೂ ಹೋಗ್ತಾ ಇಲ್ಲ ದುಡ್ಡು ಇವತ್ತು ಎಲ್ಲ ಇಡೀ ರಾಜ್ಯದ ಜನ ಹೆಣ್ಮಕ್ಳು ಯಾರು ಆಸೆ ಪಟ್ಟರೋ ಅವರೆಲ್ಲರೂ ನಿರಾಸೆ ಆಗಿದ್ದಾರೆ ಎಲ್ಲರೂ ಬೈತಾ ಇದ್ದಾರೆ ಎಲ್ಲ ಪ್ರತಿಯೊಂದು ಎಲ್ಲ ಜಾಗಗಳಲ್ಲಿ ಹೋಗಿ ಯಾವ ಜಾಗದಲ್ಲಿ ಹೋದರೂ ಕೂಡ ಹೆಣ್ಮಕ್ಳು ನಮ್ಮ ದುಡ್ಡು ಬಂದಿಲ್ಲ ನಮ್ಮ ದುಡ್ಡು ಬಂದಿಲ್ಲ ಅಂತಾರೆ ಯಾವ ಗ್ಯಾರಂಟಿ ಇಲ್ಲ ಗ್ಯಾರಂಟಿಯಿಂದ ಬಂದಿದ್ದು ಬರೀ ರಾಜಕೀಯ ಗಿಮಿಕ್ಸ್ ಅದು ಜನ ಕಲ್ಯಾಣಕ್ಕೋಸ್ಕರ ಅಲ್ಲ ಅವರು ಜನ ಕಲ್ಯಾಣದ ಏನಿಲ್ಲ ಜನಗಳಿಗೋಸ್ಕರ ಮಾಡಬೇಕಾಗಿದ್ದು ಕೆಲಸ ಬೇಕಾದಷ್ಟು ಇತ್ತು ಅದನ್ನೇ ಮಾಡಲಿಲ್ಲ ಅವರು ಬರೀ ರಾಜಕೀಯ ಗಿಮಿಕ್ಸ್ ಮಾಡಿಕೊಂಡು ಈ ಥರ ಮಾಡಿಕೊಂಡು ಜನಗಳನ್ನ ಭೂಲ್ ಮಾಡಿದ್ರೆ ಜನ ಯಾರೂ ಕೇಳಲ್ಲ ಸರ್ ಇವಾಗ ಅದು ಎಮ್ ಪಿ ಎಲೆಕ್ಷನಲ್ಲಿ ನಿದರ್ಶನ ಅವ್ರಿಗೆ ಗೊತ್ತಾಗ್ತದೆ ಆದರೂ ಕೂಡ ಅವ್ರು ಇನ್ನೊಬ್ಬ ತಿಳ್ಕೊಬೇಕಾದ್ದು ಈ ಜನಗಳಿಗೆ ಬೇಕಾಗಿದ್ದಂಥ ಕಲ್ಯಾಣಕಾರಿಗಳು ಬೇಕಾದಷ್ಟು ಮಾಡೋದಿತ್ತು ಅದನ್ನು ಮಾಡಬೇಕು ಸರ್ ಅದನ್ನು ಮಾಡಿ ಜನ ಕಲ್ಯಾಣ ತಗೋಬೇಕು ಅದು ಬಿಟ್ಬಿಟ್ಟು ಗಿಮಿಕ್ಸ್ ಮಾಡಿಕೊಂಡು ರಾಜಕೀಯ ಮಾಡ್ಕೊಳ್ಳೋದ್ರಿಂದ ಏನು ಲಾಭ ಇದೆ ಬೇಕಾದಷ್ಟು ಅಭಿವೃದ್ಧಿ ಏನಿಲ್ಲ ಒಂದು ಒಂದು ಯಾವ ಕೆಲಸಗಳು ಆಗ್ತಾಯಿಲ್ಲ Yes sir. Sir I can speak little bit in English. Okay. Yeah, uh, one mean. thing I want to yeah, Anand, Anand Thakur. I'm staying here since 2008, okay. completed B, and okay. I'm learning Kannada. I respect Karnat, Bihar. Bihar, okay. I'm respect, I have respect for culture, language, people for everything. Okay. Okay. Yeah, sir. One thing I want to request, yeah. a humble request to Sidramaya, sir. So he, there is some charge against Sidramiya sir, and same charge happened for sir Udhura, Udhura, sir, and basis was only charge against Yadurappa sir. He has resigned. Okay. So he should learn from the Yadurappa sir. He should give opportunity some other candidate like Deputy CM. Other people are there good candidate. Why he is in love with the chair? He should think on Broadway. And he should consider the states and he should not play like cheap politics because recently he has given a statement about 70%, 80% for local reservation. He knows he is not going to work because all are MNC company. and MNC company are not bound to the, give the reservation. They will move out, then there will be no opportunity rent. If people notice in Corona, card, Bangalore rent was dropped down from 15,000 to 8,000 because of the one BHK.

He lost the four seat in the Bangalore because of that he is doing the politics because he cannot get seat from the Bangalore. But what about the other area? It's, it's not going to help Bangalore anyway. It's going to spoil the name because everyone knows there is very good uh, work, worker union, NASCOM, you know, IT government. They already opposed. They said if you impose this rule, then we'll move out. And uh, Bijak, Bijak, Bijak Minister has already given the of opportunity. if you want to move from bangalore, you can move. i'll give the land. i'll give the all facility. if it will move from the bangalore, then what will be there in bangalore? he should think in broad way. he should not think for his party politics. and because of the he lost four seats from the bangalore. he should think in broad way. he should think for the holistic development. it's not about the congress. he has a very good experience, leader he is mass leader he should in, a, in now he is in the end of the age he should not play this kind of politics he should not spoil his name i have a humble request he should think for holistic way in broad way then he could give, he should give the statement not considering by the only considering by the only on the party basis kind of thing. he should think on karnataka level he should think on a

ಖಾಸಗಿ ಕಂಪನಿಗಳಲ್ಲಿ ಸೊ ಆ ವಿಚಾರವಾಗಿ ಕೂಡ ಅವ್ರು ಮಾತಾಡ್ತಿದ್ರು ಬಟ್ ಈಗ ಪ್ರಸ್ತುತವಾಗಿ ನಡೆದಿರುವಂಥದ್ದು ಮೂಢ ಹಗರಣ ಇರ್ಬೋದು ಕಾಂಗ್ರೆಸ್ನ ವಿವಿಧ ಹಗರಣಗಳ ಕುರಿತಾಗಿ ಈ ಒಂದು ಪಾದಯಾತ್ರೆ ಕೈಗೊಂಡಿರೋದು ಈ ವಿಚಾರವಾಗಿ ಯಾರು ಕೂಡ ಏನು ಪಾದಯಾತ್ರೆಯನ್ನು ಖಂಡಿತವಾಗಲೂ ಕೈಗೊಂಡಿಲ್ಲ ಯಾಕೆಂದರೆ ನಾನ್ ಕಂಡಿಗ ಕನ್ನಡಿಗ ಅಂತಂದರೆ ಕನ್ನಡಿಗರ ಅಲ್ಲದೆ ಇರುವಂಥವರಿಗೆ ಈ ಒಂದು ವಿಚಾರವಾಗಿ ಒಂದಷ್ಟು ಏನೋ ಒಂದಷ್ಟು ವಿಚಾರಗಳು ಮ ತಲೆಯಲ್ಲಿರುವಂಥದ್ದು ಆ ವಿಚಾರವಾಗಿಯೂ ಕೂಡ ಏನು ಕಾಂಗ್ರೆಸ್ ಗೌರ್ಮೆಂಟ್ ಅಪೋಸಿಟ್ ಆಗಿ ಒಂದು ಏನು ಪ್ರೊಟೆಸ್ಟನ್ನು ಕೈಗೊಂಡಿರುವಂಥದ್ದು ಸೊ ಕ್ಯಾಮ್ರಾ ಪರ್ಸನ್ ಉಲ್ಲಾಸ್ ಜೊತೆ ಜಯಲೈಗೌಡ ಕರ್ನಾಟಕ टीवी